ನಾನು ನನ್ನ ಹೆಸರು ಪ್ರಿಯಾ. ನಾನು 8ನೇ ತರಗತಿ. ನಾವು ಮಾಡ್ತಿರೋದು ವಾಟರ್ ಮಿಷಿನ್, ಅಂದ್ರೆ ನೀರಿನ ಯಂತ್ರ. ನೀರು ಹೇಗೆ ಉಳಿತಾಯ ನಾವು ಹೇಗೆ ಉಳಿತಾಯ ಮಾಡಬೇಕೆಂದು ತೋರಿಸಿಕೊಳ್ತೀವಿ. ನನ್ನ ಹೆಸರು ಯಲ್ಲಮ್ಮ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಮಾಡುವುದು ವಾಟರ್ ಮಿಷಿನ್. ವಾಟರ್ ಮಿಷಿನ್ ಅಂದರೆ ನಮ್ಮೆಲ್ಲರ ಮನೆಯಲ್ಲಿ ಕೂಡ ವಾಟರ್ ಮಿಷಿನ್ ಇರುತ್ತದೆ. ಅದಕ್ಕೊಂದು ನಳ ಎಂಬುದು ಮಾಡಿಸಿಕೊಟ್ಟಿರುತ್ತಾರೆ. ನಳವನ್ನು ನಮಗೆ ಬೇಕಾದಷ್ಟು ನೀರನ್ನು ಉಪಯೋಗಿಸಿಕೊಂಡು ಆಫ್ ಮತ್ತು ಆನ್ ಎಂಬುದು ಬರೆದಿರುತ್ತಾರೆ. ಬೇಕಾದಷ್ಟು ನೀರನ್ನು ಉಪಯೋಗಿಸಿಕೊಂಡು ಆಮೇಲೆ ಆಫ್ ಮಾಡಬೇಕು. ನೀರಿಲ್ಲದಿದ್ದರೆ ಜೀವಿಗಳು, ಸಸ್ಯಗಳು, ಪ್ರಾಣಿಗಳು ಬದುಕಲು ಸಾಧ್ಯವಿಲ್ಲ. ಹಾಗೆ ಮನುಷ್ಯರು ಕೂಡ ಬದುಕಲು ಸಾಧ್ಯವಿಲ್ಲ. ನಮ್ಮ ಮನೆಯ ಮುಂದೆ ವಾಟರ್ ಮಿಷಿನ್ ಅನ್ನು ಇರುತ್ತದೆ. ಅದರ ನಳವನ್ನು ಚಾಲು ಮಾಡಿಕೊಂಡು ನಾವು ಮುಖವನ್ನು ತೊಳೆಯುತ್ತಿದ್ದಾಗ ಯಾರೋ ಒಬ್ಬರು ನಮ್ಮ ಜೊತೆ ಮಾತನಾಡಿಸಿದರೆ ಸಾಕು, ಅವರ ಜೊತೆಯೇ ನಾವು ಮಾತನಾಡುತ್ತೀವಿ. ಮಾತನಾಡುವುದು ಬಿಟ್ಟು ನಮಗೆ ಬೇರೇನೂ ಗೊತ್ತಿಲ್ಲ. ಗೊತ್ತಿದ್ದರೆ ನೀರಿನ ಕಡೆ ನಾವು ಗಮನ ಕೊಡಬೇಕು. ನೀರಿಲ್ಲದಿದ್ದರೆ ಮುಂದಿನ ಪೀಳಿಗೆಯಲ್ಲಿ ನಾವು ಇವಾಗಲೇ ಎಲ್ಲ ನೀರನ್ನು ಉಪಯೋಗಿಸಿಕೊಂಡು ಹಾಳು ಮಾಡಿರುತ್ತೀವಿ. ಮುಂದಿನ ಪೀಳಿಗೆಯಲ್ಲಿ ನೀರು ಸಿಗೋದಿಲ್ಲ. ಹಾಗೆ ನೀರು ನಮ್ಮ ದೇಹದಲ್ಲಿ ಪ್ರಮುಖ ಅಂಶವನ್ನು ಒಳಗೊಂಡಿರುತ್ತದೆ. ನೀರಲ್ಲಿ ಅನೇಕ ರಾಸಾಯನಿಕಗಳನ್ನು ಬಳಸಿರುತ್ತಾರೆ. ಅದು ಯಾವುದಂತಂದು ನಮಗೆ ಗೊತ್ತಿರುವುದಿಲ್ಲ. ಅದನ್ನು ಶುದ್ಧೀಕರಿಸಿ ನೀರನ್ನು ಕುಡಿಯುತ್ತಿರುತ್ತೇವೆ. ಅದರಲ್ಲಿ ಕ್ಲೋರಿನ್ ಅಂತಹ ರೋಗ ನಿರೋಧಕ ರಾಸಾಯನಿಕಗಳನ್ನು ಬೆರೆಸಿ ಶುದ್ಧೀಕರಿಸಿ ಶುದ್ಧ ಕುಡಿಯುವುದನ್ನಾಗಿ ಮಾಡಿಕೊಂಡಿರುತ್ತಾರೆ. ನೀರನ್ನಂತೂ ನಮ್ಮಿಂದ ಸೃಷ್ಟಿಸುವಂತೂ ಸಾಧ್ಯವಿಲ್ಲ. ಲಾಭವಿರುವ ನೀರನ್ನು ಮಿತವಾಗಿ ಬಳಸಿ ಉಳಿಸಬೇಕು. ನೀರಿಲ್ಲದಿದ್ದರೆ ಯಾರು ಕೂಡ ಬದುಕಲು ಸಾಧ್ಯವಿಲ್ಲ. ಹಾಗೆ ಮನುಷ್ಯರು ಅವೆಲ್ಲರೂ ಅಂತ ಹೇಳಿದ್ವಲ್ಲ ಆಹಾರ ಕೂಡ ಇರುವುದಿಲ್ಲ. ಆಹಾರನೇ ಇರುವುದಿಲ್ಲ ಅಂತಂದ್ರೆ ಮನುಷ್ಯರು ಹೇಗೆ ಬದುಕ್ತಾರೆ? ಬದುಕೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾವು ನೀರು ವೇಸ್ಟ್ ಅನ್ನು ಮಾಡಬಾರ್ದು. ನಮಗೆ ಎಷ್ಟು ಬೇಕಾಗಿರುತ್ತೆ ಅಷ್ಟನ್ನು ಉಪಯೋಗಿಸಿಕೊಳ್ಳಬೇಕು. ತುಂಬ ವೇಸ್ಟ್ ಮಾಡೋದರಿಂದ ನಮ್ಗೇನಾಗುತ್ತಪ್ಪ, ಇವಾಗ ಎಲ್ಲಾದ್ರೂ ಶಾಲೆಯಿಂದ ಮನೆಗೆ ಹೊರಟಾಗ ಯಾರಾದರೂ ನೀರು ಹರಿಯುತ್ತಿದ್ದಾರೆ, ಹೋಗಿ ಬಂದ್ ಮಾಡಿದ್ರೆ ಬೇರೆಯವ್ರ ಮನೆಯಿಂದ ಬಂದ್ ಮಾಡಿದ್ರೆ ನಮ್ಮ ನೀರು ನಮ್ಗಿಷ್ಟ ಅಂತ ಅಂತಾರೆ. ಯಾಕಂದ್ರೆ ಕೇಳೋರ್ಗೇನು ಗೊತ್ತಿರುವುದಿಲ್ಲ. ಶಾಲೆ ಓದೋರು ಕೂಡ ಅಷ್ಟೇ ಮಾಡ್ತಾರೆ. ಶಾಲೆ ಓದೋರು ಕೂಡ ಮಿತವಾಗಿ ನೀರು ಬಳಸೋದಿಲ್ಲ. ಶಾಲೆ ಹೋಗಿದ್ದರೂ ಕೂಡ ಮಿತವಾಗಿ ನೀರು ಬಳಸ ಹೀಗಾದ್ರೆ ಹೆಂಗೆ ನಾವು? ಅದಕ್ಕಾಗಿ ನಮ್ಮ ದೇಶ ಹಿಂದುಳಿದ್ದ ಅಂತ ಹೇಳ್ತಾರೆ. ನಾವು ಮುಂದುವರಿಯಬೇಕಾದರೆ ಮೇನ್ ಪಾಯಿಂಟ್ ನೀರನ್ನು ಬಹಳ ಪ್ರಮುಖವಾಗಿ ಉಳಿಸಬೇಕೆಂಬುದು ಹೇಳ್ತಾರೆ. ನೀರು ಅತ್ಯಗತ್ಯ ವಸ್ತು. ಮೂಲ್ಯ ವಸ್ತು.